ಇನ್ನು ರಾಜ್ಯದಲ್ಲಿ ಬರಗಾಲ ಪಾಲಿಟಿಕ್ಸ್ ಶುರುವಾಗಿದೆ. ಬರಗಾಲ ಘೋಷಣೆಗೆ ನಿಯಮ ತಿದ್ದುಪಡಿ ಮಾಡುವಂತೆ ಕೇಂದ್ರಕ್ಕೆ ಪತ್ರ ಬರೆದಿದ್ರು, ಪ್ರಯೋಜನವಾಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಪತ್ರ ಬರೆದರೂ ಯಾವುದೇ ರೀತಿಯ ಉತ್ತರ ಬಂದಿಲ್ಲ. ಬರ ಘೋಷಣೆ ವಿಚಾರದಲ್ಲಿ ಹಳೆಯ ಮಾನದಂಡಗಳನ್ನೇ ಅನುಸರಿಸಲಾಗ್ತಿದೆ. ಇದರಿಂದ ಬರ ಪರಿಹಾರ ಕಾಮಗಾರಿ ಕೈಗೊಳ್ಳಲು ತೊಡಕಾಗಿದೆ ಅಂತ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಬರ ನಿರ್ವಹಣೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡುತ್ತೆ, ಆದರೆ ಕೇಂದ್ರ ಸರ್ಕಾರವು ತನ್ನ ನೆರವನ್ನು ನೀಡಬೇಕಲ್ವಾ ಅಂತ ಕೇಂದ್ರಕ್ಕೆ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಮಳೆ ಆಗಿಲ್ಲ, ವಿದ್ಯುತ್ ಕೊರತೆಯಿಂದಾಗಿ ರೈತರಿಗೆ ಸ್ವಲ್ಪ ತೊಂದರೆ ಆಗಿದೆ, ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸುವ ಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆಗಸ್ಟಲ್ಲಿ ಮಳೆ ಆಗಲಿಲ್ಲ, ವಿದ್ಯುತ್ ಕೊರತೆ ಸ್ವಲ್ಪ ತೊಂದರೆ ಆಗಿದೆ, ಈ ಸಮಸ್ಯೆ ಮುಂದೆ ಜೂನ್ವರೆಗೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆಲ್ಲ. ಮಳೆಗಾಲ ಮುಗಿತಾ ಬಂತು, ಎಲ್ಲ ಕೆರೆಕಟ್ಟೆಗಳ ಅರ್ಧ ತುಂಬವೆ, ಮನೆ ಆಲ್ಮಟ್ಟಿದೊಂದು ಬಾಗಿನ ಬಿಟ್ಟವ್ರು ಬಿಟ್ಟರೆ. ಸೊ ಹಾಗಾಗಿ ಇನ್ನೂ ರಣಭೀಕರ ಹೆಚ್ಚು ಕಮ್ಮಿ 8 ತಿಂಗಳು ತೀವ್ರ ಬರಗಾಲ ಇದೆ. ಅದೇನಾರು ಆಯಿತು ಅಂತಂದರೆ ರಾಜ್ಯದ ರೈತರ ಒಂದು ಆರ್ಥಿಕ ಪರಿಸ್ಥಿತಿ ಭಾಳ ಕೊಲ್ಯಾಪ್ಸ್ ಆಗುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ಮತ್ತೊಂದು ಕಡೆ ರೈತರಿಂದ ಬರಗಾಲ ಘೋಷಣೆಗೆ ಆಗ್ರಹ ಕೇಳಿ ಬಂದಿದೆ. ಈ ಬಗ್ಗೆ ಈಗಾಗಲೇ ಸಿಎಂ ಕ್ಯಾಬಿನೆಟ್ ಸಮಿತಿ ಮಾಡಿದ್ದಾರೆ. ಬರ ಘೋಷಣೆ ಸಂಬಂಧ 2-3 ದಿನದ ಸಭೆ ನಡೆಯಲಿದೆ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. 62 ತಾಲೂಕುಗಳನ್ನು ಬರ ಎಂದು ಘೋಷಣೆ ಅವಕಾಶ ಇತ್ತು, ಆದರೆ ಇನ್ನೂ 130 ತಾಲೂಕುಗಳನ್ನ ಸೇರಿಸಲು ಮುಂದಾಗಿದ್ದೇವೆ. ರಾಜ್ಯದ 196 ತಾಲೂಕುಗಳಲ್ಲಿ ಬರ ಇದೆ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಇದೆ ಅಂತ ಹೇಳಿದಿರಿ, ಘೋಷಣೆ ಮಾಡಿ, ಪರಿಹಾರ ಕೊಡಿ ಅಷ್ಟೇ. ರೈತ ಅದನ್ನೇ ತಾನೇ ಕೇಳೋದು. ಏ ಜನಗಳು 5 ಗ್ಯಾರಂಟಿ ಮಾಡಿದ್ದೀರಿ, 6ನೇದು ಬರ ಪರಿಹಾರದ್ದು ನೀಟಾಗಿ ಘೋಷಣೆ ಮಾಡಿ ಅದು ಒಂದು ಗ್ಯಾರಂಟಿ ಜಾರಿ ಮಾಡಿ, ಜನಗಳಿಗೆ ಅನುಕೂಲ ಆಗುತ್ತೆ. 130 ತಾಲೂಕನ್ನು ಗ್ರೌಂಡ್ ರೂಟ್ಗೆ ಕಳಿಸಿ ಒಟ್ಟು 196 ತಾಲೂಕು ಬರಪೀಡಿತ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಗ್ರೌಂಡ್ ರೂಟ್ ರಿಪೋರ್ಟ್ ಅನ್ನ ತರಿಸ್ತಾ ಇದ್ದೀವಿ. ಮುಂದಿನ 3-4 ದಿವಸದೊಳಗಡೆ ಅಂತಿಮವಾಗಿ 196 ಎಷ್ಟು ತಾಲೂಕನ್ನ ಬರ ತಾಲೂಕನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯ ನಾವು ಮಾಡಬೇಕು ಅನ್ನೋ ಸೂಚನೆಯನ್ನ ನಮ್ಮ ಸಬ್ ಕಮಿಟಿಗೆ ಮೊನ್ನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ.